ದೇಶದ ಬಗ್ಗೆ ರಾಜ್ಯದ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗೋದಿಲ್ಲ ನಾನು ವಾಸ್ತವ ಚಿತ್ರಣವನ್ನ ನಿಮ್ಮ ಕಣ್ಣ ಮುಂದೆ ಇಡೋದಕ್ಕೆ ನನ್ನ ಇದು ಬಿಜೆಪಿ ಗೆ ಬಂದ ಮೇಲೆ 8ನೇ ಉಪಚುನಾವಣೆ ನಾನು ಎದುರಿಸ್ತಾ ಇದ್ದೆ 8 ಉಪಚುನಾವಣೆಗಳನ್ನು ನಾನು ಈಗಾಗಲೇ ಎದುರಿಸಿದ್ದೀನಿ ಅದರಲ್ಲಿ ಒಂದನ್ನ ಹೊರತುಪಡಿಸಿದ್ರೆ ಬಾಕಿ ಎಲ್ಲವನ್ನೂ ಕೂಡ ನಾವು ಗೆದ್ದಿದ್ದೀವಿ ಈ ಚುನಾವಣೆ ರಾಷ್ಟ್ರಕ್ಕಾಗಲಿ ರಾಜ್ಯಕ್ಕಾಗಲಿ ಏನು ಅನುಕೂಲ ಆಯ್ತದೆ ಅನಾನುಕೂಲ ಆಯ್ತದೆ ಅನ್ನೋ ಭ್ರಮೆ ಏನಿದೆ ಇದನ್ನ ಮೊದಲು ನಮ್ಮ ವಿರೋಧ ಪಕ್ಷದವರು ಬಿಡಬೇಕಾಯ್ತದೆ ಅನಿರೀಕ್ಷಿತವಾಗಿ ಬಂದಂತ ಚುನಾವಣೆಯನ್ನ ನಾವು ಒಂದು ರೀತಿ ಕಲಸಿ ಮೂಲಗ್ರ ಮಾಡಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಬಂದ ಬಂದ ಕಡೆ ಎಲ್ಲಾನು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ವಿರೋಧ ಪಕ್ಷದವರ ಭಾಷೆ ಒದ್ಗೋಳ ಕಂಬಳಿಗೂ ಬಂದ್ಬಿಡ್ತು ಕುರಿ ಕಾಯೋದಕ್ಕೂ ಬಂತು ನನಗೆ ಅನಿಸ್ತದೆ ಇನ್ನ ಯಾವ ರೀತಿ ಇದು ಅಂತಕ್ಕೆ ಹೋಗ್ತದೋ ನನಗೆ ಒಂದು ರೀತಿ ನಾವು ಕೂಡ 44 ದಶಕಗಳ ಕಾಲ ನಾನು ಗೋವಿಂದ ಕಾರಜೋಳರು ನಾವೆಲ್ಲರೂ ಕೂಡ 4 ದಶಕಗಳ ಕಾಲ ರಾಜಕಾರಣದಲ್ಲಿ ನಮ್ಮದೇ ಆದಂತ ಒಂದು ಶೈಲಿಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದವರು ಇದೊಂದು ಖೇದದ ವಿಚಾರ ನವೀನ ವಿಚಾರ ಆ ಒಂದು ವಿಚಾರಕ್ಕೂ ಅಕಾಲಿಕ ಮರಣ ಹಾನಗಲ್ಲು ಅನಿರೀಕ್ಷಿತ ಅದು ಕೂಡ ಅಕಾಲಿಕ ಮರಣ ಅಕಾಲಿಕ ಮರಣದಿಂದ ತೆರವಾಗಿರೋ ಜಾಗ ಇರೋದು 17 ತಿಂಗಳು 18 ತಿಂಗಳು 18 ತಿಂಗಳು ಚುನಾವಣೆನ ಇವರು ಏನು ಮಾಡಿದ್ದಾರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನು ಮಾಡಬೇಕಾಗಿತ್ತು ಮಾಡಬಾರದಾಗಿತ್ತು ಅವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ನಿಮ್ಮ ಮೂಲಕ ವಿನಂತಿ ಮಾಡೋದು ಇಷ್ಟನೇ ಕೊಡಲಿಲ್ಲ ಅದು ಡೀಟೇಲ್ ಅಂತ ನಾನು ಎಲ್ಲವನ್ನೂ ಕೂಡ ಅಂಕಿ ಅಂಶಗಳನ್ನು ಪ್ರತಿಯೊಂದನ್ನು ಕೂಡ ಸುಮಾರು ಇವತ್ತಿಗೆ ನಾನು ಬಂದು 13 ದಿವಸ ಆಗಿದೆ ಇಲ್ಲಿ ಇರತಕ್ಕಂತ 7 ಜಿಲ್ಲಾ ಪಂಚಾಯತಿ ವ್ಯಾಪ್ತಿ ದೇವನಗಾವ ಮೊರಟಗಿ ಎಂಕಂಜಿ ವಲ್ಲಿಗೇರಿ ಕನ್ನೊಳ್ಳಿ ಬಾಳಗನೂರು ಚಂದಕ ವಾಟೆ ಈ ಚಾಂದಕ ವಾಟೆ ಚಾಂದ ಕೌಟೆ ಎಲ್ಲ ಕಾರ್ಜೋಳ ಕೈಪೇನೆ ಎಲ್ಲ ಹೆಸರುಗಳು ಅವೆ ಕಾರ್ಜೋಳ ಹೆಸರಿದ್ದಾರೆ ಅವರು ಹಾಗೆ ಹೆಸರಿಗೆ ಒಂದು ಸತ್ಯ ಇದರ ಜೊತೆಗೆ ನಾನು ಇವತ್ತು ಬೆಳಿಗ್ಗೆ ನಮ್ಮ ಪಕ್ಷದ ಜನ ಪ್ರಧಾನ ಕಾರ್ಯದರ್ಶಿಗಳಾದ ಸಿದ್ದರಾಜ್ ಅವರು ಇಲ್ಲಿ ಒಂದು ಕೊಳಚೆ ಇದಕ್ಕೆ ನನ್ನನ್ನ ಮತ್ತು ಸರ್ಣು ಸಲಗಾರನ ಬಸವ ಕಲ್ಯಾಣ ಶಾಸಕರನ್ನ ಕರ್ಕೊಂಡು ಹೋಗಿದ್ರು ನಾನು ಅಲ್ಲಿ ಹೋದಾಗ ನನಗೆ ಆಗಿದ್ದ ಒಂದು ಅನುಭವ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ವೇನೋ ಆ ರೀತಿಯಾದ ಒಂದು ಅವ್ಯವಸ್ಥೆ ಇಡೀ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ 10 ವರ್ಷಗಳ ಕಾಲ ಬೂಸ್ತೂರವರು ಮಾಡಿರೋ ಕೆಲಸ ಬಿಟ್ಟರೆ ಈ 3.5 ವರ್ಷದಲ್ಲಿ ಕಾರ್ಜೋಡ್ರೆ ಒಂದು ಹುಲ್ಕಡ್ಡಿಯೂ ಕೂಡ ಇಲ್ಲಿ ಏನೇನೂ ಆಗಿಲ್ಲ ಆದರೆ ಎಷ್ಟು ಮಟ್ಟಿಗೆ ಅದು ಆಗಬೇಕಾಗಿತ್ತೋ ಅದು ಕೂಡ ಇನ್ಫ್ರಾಸ್ಟ್ರಕ್ಚರ್ ಆಗಿಲ್ಲ ಅಷ್ಟಕ್ಕೆ ನಾನು ಸೀಮಿತ 7 ಜಿಲ್ಲಾ ಪಂಚಾಯಿತಿಗಳ ಜೊತೆಯಲ್ಲಿ ನಮಗೆ 2 ಒಂದು ಪುರಸಭೆ ಒಂದು ಪಟ್ಟಣ ಪಂಚಾಯಿತಿ ಸೇರ್ತದೆ ವಿಶೇಷವಾಗಿ ಹೋದ ಸಾರಿ ನಾವು 61,000 ಮತ ತೆಗೆದುಕೊತ್ತೀವಿ ಕಾಂಗ್ರೆಸ್ನವರು ಸುಮಾರು 71,000 ಜನತಾ ದಳದವರು 71,000 ತಗೋತಾರೆ ಅದು ಬಿಟ್ಟರೆ ಕಾಂಗ್ರೆಸ್ನವರು 21,000 ಓಟ್ ತಗೋತಾರೆ ಚುನಾವಣೆ ಬಂದ ತಕ್ಷಣ ಅವರು ಹೈಜಾಕ್ ಮಾಡ್ತಾರೆ ಜನತಾ ದಳದ ಅಭ್ಯರ್ಥಿಯ ಮಗನನ್ನು ಇವತ್ತು ಮಾಡಿದ್ದಾರೆ ಅದಕ್ಕೆ ನಮಗೇನು ತಕರಾರು ಇಲ್ಲ ಏನೇನೂ ಇಲ್ಲ ಆದರೆ ಒಂದು ಸತ್ಯ ಈ ಚುನಾವಣೆಯಲ್ಲಿ ನಾನು ಕಾರ್ಜೋಳರು ಮತ್ತೆ ಸಿಸಿ ಪಾಟೀಲರು ಅಲ್ಲಿಂದ ಬಂದು ನಮ್ಮ ಶಶಿಕಾಲ ಜೊಲ್ಲೆಯವರು ಲಕ್ಷ್ಮಣ ಸೌದಿ ಈ 5 ಜನರ ಒಂದು ತಂಡ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ ಬಂದು 14ನೇ ತಾರೀಕಿನಿಂದ ಇಲ್ಲಿವರೆಗೂ ಕೂಡ ನಾವೆಲ್ಲ ಮಕ್ಕಂ ಮೂಡಿದ್ದೇವೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಸುತ್ತಾಡಿದ್ದೇವೆ ಆಡಳಿತದ ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲಿ ನಮಗೆ ಎಲ್ಲಿ ತೊಂದರೆ ಇತ್ತು ಆ ತೊಂದರೆ ಇದ್ದಂಥ ಜಾಗಗಳನ್ನು ಅಲ್ಲಿಯ ಭಾಗದ ಜನರ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ